ಏನು ಕೋವಿಡ್ದ ಲಾಕ್ಡೌನ್ ಆಗಿತ್ತು, ಆ ಲಾಕ್ಡೌನ ತೆಗೆದ ನಂತರ ಮೇ 3ರಂದು ಏನು ಲಾಕ್ಡೌನ್ ಓಪನ್ ಆಯ್ತು. ಆ ಲಾಕ್ಡೌನ್ ಓಪನ್ ಆದ ಕೂಡಲೇ ನಮ್ಮಲ್ಲಿ ಏನು ಆ್ಯಕ್ಟಿವಿಟೀಸ್ ಶುರುವಾದವು. ವಿಶೇಷವಾಗಿ ಈ ಮದ್ಯದ ಅಂಗಡಿಗಳ ಮುಂದೆ ಏನು ದೊಡ್ಡ ದೊಡ್ಡ ಕ್ಯೂ ಆಯ್ತು. ಆ ಕ್ಯೂವನ್ನು ಆ ಸಾಲ ನನ್ನ ಜನರ ಸಾಲನ್ನು ನೋಡಿ ನಾವು ನಗಬೇಕೋ ಅಳಬೇಕೋ ಅಥವಾ ನಮಗೆ ನಾವ ತೊಗೊಂಡು ಹೊಡ್ಕೋಬೇಕೋ ಏನಂಥೇಳಿ ಪ್ರಶ್ನೆ ಮಾಡುವಂಥ ವಿಚಾರ ಇವತ್ತು ಬಂದಿತ್ತು. ಇಷ್ಟು ದಿನದ ಲಾಕ್ಡೌನ್ ನಂತರ ಇಷ್ಟು ದಿನ ಉದ್ಯೋಗ ಅವಕಾಶ ದುಡಿಯುವಂಥ ಅವಕಾಶ ಇದ್ದಿದ್ದಿಲ್ಲ ನಮ್ಮ ಸಮಾಜದಲ್ಲಿ 40-45 ದಿನ. ಹಾಗಾಗಿ ಒಂದು ಸರ್ತಿ ಲಾಕ್ಡೌನ್ ಓಪನ್ ಆದಾಗ ಯಾರು ಉದ್ಯೋಗ ಇದ್ದಿದ್ದಿಲ್ಲ, ಯಾರಿಗೆ ಉತ್ಪನ್ನ ಇದ್ದಿದ್ದಿಲ್ಲ, ಯಾವ ವ್ಯವಹಾರಗಳು ಅವೆಲ್ಲ ತೆಗೆದು ಜನ ಉದ್ಯೋಗ ಅವಕಾಶ ಉತ್ಪಾದನೆ ಮಾಡುವಂಥಲ್ಲೇ ಕ್ಯೂ ಹಚ್ಚಬೇಕಾಗಿತ್ತು. ಆದರೆ ನಮ್ಮ ಸಮಾಜದ ದುರ್ದೈವ, ನಾವು ಲಿಕ್ಕರ್ ಅಂಗಡಿ ಮುಂದೆ ಸೇರೆ ಸರಾಯಿ ಅಂಗಡಿಗಳ ಮುಂದೆ ಎಂದೂ ಕಾಣದಂಥ ದೊಡ್ಡ ಪ್ರಮಾಣದ ಜನರನ್ನು ಕ್ಯೂದಲ್ಲಿ ನಾವು ನೋಡಿದ್ದೇವೆ. ನಮಗೆಲ್ಲ ಗೊತ್ತಿರುವಂಗೆ ಇದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ಇಲ್ಲ, ಇವತ್ತು ಸರಾಯಿ ಓಪನ್ ಮಾಡೋದು ಭಾಳ ಅವಶ್ಯಕತೆ ಐತಿ, ಯಾಕಂದರೆ ರಾಜ್ಯದ ರೆವಿನ್ಯೂ ದೃಷ್ಟಿಯಿಂದ ಅದು ಭಾಳ ಓಪನ್ ಮಾಡೋದು ಅವಶ್ಯಕತೆ ಐತಿ ಅಂಥೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಹೇಳಿದ್ದಾರೆ. ಇದು ಕೇವಲ ನಮ್ಮ ರಾಜ್ಯದಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಇವತ್ತು ನಮ್ಮ ರಾಜ್ಯದ ಎಕ್ಸೈಸ್ ಉತ್ಪನ್ನ ನಾವು ನೋಡಿದ್ವಿ ಅಂತಂದರೆ ಸುಮಾರು 20,900 ಕೋಟಿ ನಮ್ಗೆ ಎಕ್ಸೈಸ್ದಿಂದ ಉತ್ಪನ್ನ ಇದೆ. ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟದ ಸ್ಲ್ಯಾಬ್ಸ್ ನಾವು ನೋಡಿದ್ರೆ, ಅವ್ರು ಟ್ಯಾಕ್ಸ್ ಯಾವ ಟೈಪ್ ಕಲೆಕ್ಟ್ ಮಾಡ್ತಾರಂತ ನೋಡಿದರೆ ಅವರು ಸುಮಾರು ಒಂದು 18 ಟೈಪ್ ಸ್ಲ್ಯಾಬ್ ಮಾಡಿದ್ದಾರೆ. ಅಂದರೆ ಕಡಿಮೆ ಬೆಲೆಯ ಮದ್ಯಕ್ಕೆ ಒಂದು ಟ್ಯಾಕ್ಸು, ಅದಕ್ಕಿಂತ ಹೆಚ್ಚಿನ ಬೆಲೆದು ಇನ್ನೊಂದು ರೀತಿ ಎಕ್ಸೈಸ್ ಡ್ಯೂಟಿ, ಅದಕ್ಕಿಂತ ಹೆಚ್ಚಿನದ್ದು ಈ ಟೈಪು 18 ಸ್ಲ್ಯಾಬ್ ಮಾಡಿದ್ದಾರೆ. 450 ರೂಪಾಯಿ ತನಕ ಏನು ಸೇರೆ ಬಾಟ್ಲಿ ಪರ್ ಲೀಟರ್ ಇರ್ತೈತಿ, ಅದಕ್ಕೆ ಒಂದು ರೇಟು. 450 ರಿಂದ 499 ರೂಪಾಯಿಗೆ ಇನ್ನೊಂದು ಎಕ್ಸೈಸ್ ಡ್ಯೂಟಿ ರೇಟು. ಈ 18 ಸ್ಲ್ಯಾಬ್ದಲ್ಲಿ ಅತ್ಯಂತ ಹೆಚ್ಚಿನ ರೆವಿನ್ಯೂ ನಮಗೆ ಬರ್ತಾ ಇರೋದು ಮೊದಲಿನ 4 ಸ್ಲ್ಯಾಬ್ ಮೇಲೆ. ನಮ್ಮ ರಾಜ್ಯದ 85% ಎಕ್ಸೈಸ್ ಡ್ಯೂಟಿ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇರೋದು ಫಸ್ಟ್ 4 ಸ್ಲ್ಯಾಬ್ಸ್ ಲಿಕ್ಕರ್ ಮೇಲೆ. ಅಂದರೆ ಯಾರು ಬಡವರು, ಯಾರಿಗೆ ಹೆಚ್ಚಿನ ಉತ್ಪನ್ನ ಇಲ್ಲ, ಅವ್ರು ಕುಡಿಯೋಂಥ ಸರಾಯಿ ಏನೈತಿ ಅದ್ರ ಮೇಲೆ 85% ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಟ್ ಆಕೈತಿ. ಅವರು ತಮ್ಮ ಮನೆಯಲ್ಲಿ ಮಾಡುವಂಥ ಅವಾಂತರ, ಸಾಮಾಜಿಕ ಅವಾಂತರ, ಮನೆತನದಲ್ಲಿ ಆಗುವಂಥ ಅವಾಂತರ, ಅವ್ರ ಮಕ್ಕಳ ಮೇಲೆ, ಅವ್ರ ಕುಟುಂಬದವ್ರ ಮೇಲೆ ಆಗುವಂಥ ಮಾನಸಿಕ ತೊಂದರೆ, ಅವ್ರ ಮೇಲೆ ಆಗುವಂಥ ಉಳಿದ ಮೆಡಿಕಲ್ ಖರ್ಚು ಸಮಾಜದಲ್ಲಿ, ಇವನ್ನೆಲ್ಲ ಖರ್ಚು, ಇದು ಮೆಡಿಕಲ್ ಖರ್ಚು ಏನಾಕೈತಿ, ಅಥವಾ ಹುಡುಗರು ಇವರು ಹೊಡೆದಕ್ಕೆ ಬಡ್ತಕ್ಕೆ ಬಿಟ್ಟು ಸಾಲಿ ಬಿಡುವಂಥ ಹುಡುಗರು ಎಷ್ಟು, ಕೇವಲ ಒಂದು ರಾಜ್ಯ ಇದ್ರ ಬಗ್ಗೆ ವಿಚಾರ ಮಾಡಿದರೆ ನಡೆಯೋಲ್ಲ. ಯಾಕಂದರೆ ಒಂದು ರಾಜ್ಯ ಮದ್ಯಪಾನ ನಿಷೇಧ ಮಾಡಿದರೆ ಪಕ್ಕದ ರಾಜ್ಯದಿಂದ ಬಾರ್ಡ್ರ್ ಮೂಲಕ ಎಲ್ಲ ಕಡೆಯಿಂದ ಒಳಗೆ ಬರೋಕೆ ಶುರು ಆಗ್ತೈತೆ ಮದ್ಯ, ಅದರಿಂದ ಹೆಚ್ಚಿನ ಆಮೇಲೆ ಇಲ್ಲಿಗೆಲ್ಲ ಬೇರೆ ರಾಜ್ಯದಿಂದ ಬರ್ತೈತಿ, ಇಲ್ಲಿಗೆಲ್ಲ ಇಲ್ಲಿ ಪ್ರೊಡಕ್ಷನ್ ಶುರು ಆಗ್ತೈತಿ. ಈ ರೀತಿ ಯಾಕಂದರೆ ಅದಕ್ಕೆ ಬೇಕಾದಂಥ ಮದ್ಯಕ್ಕೆ ತಯಾರು ಮಾಡುವಂಥ ಮಟೀರಿಯಲ್ ಕೂಡ ಎಲ್ಲ ಕಡೆ ಅವೈಲೇಬಲ್ ಇರೋದ್ರಿಂದ ಯಾವ ರಾಜ್ಯ ನಿಷೇಧ ಮಾಡ್ತೈತಿ ಆ ರಾಜ್ಯದಲ್ಲಿ ಕೂಡ ಬ್ಲ್ಯಾಕ್ ಮಾರ್ಕೆಟ್ದಲ್ಲಿ ಮ್ಯಾನುಫ್ಯಾಕ್ಚರ್ ಆಕೈತಿ, ಬ್ಲ್ಯಾಕ್ ಮಾರ್ಕೆಟ್ದಲ್ಲಿ ಸೇಲ್ ಆಗ್ತೈತಿ, ಹೊರ ರಾಜ್ಯದಿಂದ ಬರ್ತೈತಿ. ಆದ್ದರಿಂದ ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಮದ್ಯಪಾನ ನಿಷೇಧದ ಬಗ್ಗೆ ವಿಚಾರ ಮಾಡುವಂಥ ಅವಶ್ಯಕತೆ ಐತಂತೆ. ನಾನು ಈ ಸಂದರ್ಭದಲ್ಲಿ ಸಿ ಎಮ್ ಅವ್ರಿಗೆ ನಾನು ವಿನಂತಿ ಮಾಡೋದನ್ನೇ, ಇದ್ರ ಬಗ್ಗೆ ಪರ್ಸನಲಾಗಿ ಅದನ್ನು ವಿನಂತಿ ಮಾಡಿಕೊಂಡು ಇದ್ರ ಮುಂದಾಳತ್ವ ತೊಗೊಂಡು ಇಡೀ ರಾಜ್ಯ ದೇಶಾದ್ಯಂತ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿರಿ, ಇದ್ರ ಬಗ್ಗೆ ಏನು ಮಾಡ್ಬೋದು, ಏನು ಮಾಡೋಕೆ ಸಾಧ್ಯಿಲ್ಲ ಅಂತೇಳಿ ಅದರದ್ದು ವಿನಂತಿ ಮಾಡ್ಕೊತಾನೆ. ಪ್ರೈಮ್ ಮಿನಿಸ್ಟರ್ಗೆ, ಚೀಫ್ ಮಿನಿಸ್ಟರ್ಗೆ, ಅವ್ರಿಗೂ ಕೂಡ ಎಲ್ಲರಿಗೂ, ಅದೇ ರೀತಿ ನಾನು ಉಳಿದೆಲ್ಲ ಪ್ರಮುಖರಿಗೆ, ನಮ್ಮ ಸಮಾಜದ ಸ್ವಾಮಿಗಳು ಅನ್ನೋರಿಗೆ, ಸಮಾಜದ ಪ್ರಮುಖರಿಗೆ, ಅವ್ರಿಗೂ ಎಲ್ಲರಿಗೂ ನಾನು ನಿನ್ನಿಂದ ಮಾತಾಡಿದ್ದೇನೆ. ಶ್ರೀಮಾನ್ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾನು ಮಾತಾಡಿದ್ದೆ, ನಮ್ಮ ದಾವಡದ ಮುರುಘಾಮಠ ಸ್ವಾಮಿಗಳಿಗೆ, ಹುಬ್ಬಳ್ಳಿ 3000 ಮಠದವರಿಗೆ, ಈ ರೀತಿ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಪ್ರಮುಖರಿಗೆ, ಒಪಿನಿಯನ್ ಮೇಕರ್ಸ್ ಅನ್ನುವಂಥವ್ರು ಯಾರ್ಯಾರು ಅದಾರ, ಬೇರೆ ಬೇರೆ ಪತ್ರಿಕಾ ರಂಗದಲ್ಲಿರುವಂಥ ಪ್ರಮುಖರಿಗೆ, ಇವ್ರಿಗೆಲ್ಲರಿಗೂ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡೇನಿ, ಇನ್ನೂ ಕೂಡ ಅದರದ್ದು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ.